ॐ यो ब्रह्माणं पूर्वं यो वे वेदांशप्रहृणोति तस्मै तगुहदेवमात्म बुद्धिप्रकाशं ममुक्षुर्वै शरणमहं प्रबुद्धे आदिनारायणं विष्णुं ब्रह्माणं च वसिष्ठकं श्रीरामं मारुतिं वन्दे रामदासञ्च श्रीधरं नमःशान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः ದಿನ ಸದ್ಗುರು ತತ್ವ ಏನು ಅಂತ ಸ್ವಲ್ಪ ವಿವೇಚನೆ ಮಾಡೋಣ ಸದ್ಗುರುವಿನ ಜನ್ಮ ನಿರ್ಫಳ ಸದ್ಗುರುವಿನ ದುಃಖ ಸಕಲ ಸದ್ಗುರುವಿನ ತಳಮಳ ಜಾಣಾರ ನಾಯಿ ಇದು ಸಂತಶ್ರೇಷ್ಠ ಸಮರ್ಥ ರಾಮದಾಸ್ ಸ್ವಾಮಿಗಳ ವಾಣಿ ಸದ್ಗುರುವಿನ ಹೊರತಾಗಿ ಜನ್ಮ ಸಾಫಲ್ಯವಿಲ್ಲ ಸದ್ಗುರುವಿನ ಹೊರತಾಗಿ ದುಃಖ ಹೋಗುವುದಿಲ್ಲ ಸದ್ಗುರುವಿನ ಹೊರತಾಗಿ ವಿಷೇದ ಭಯಕೆ ತಪ್ಪುವುದಿಲ್ಲ ತಳಮಳ ಕಳವಳ ಹೋಗುವುದಿಲ್ಲ ಸದ್ಗುರು ಕೃಪೆಯಿಂದ ಕರುಣೆಗೊಂಡು ತಲೆಯ ಮೇಲೆ ಅಭಯಕರ ಇಟ್ಟುಬಿಟ್ರೆ ಸಾಕು ಕೂಡಲೇ ಆ ಪರಮಾತ್ಮನ ಸ್ವರೂಪವು ಹೃದಯದಲ್ಲಿ ಬೆಳಗುವುದು ಸಂಸಾರ ದುಃಖ ವ್ಯಾಮೋಹಗಳು ಎಷ್ಟು ಅಪಾರವಾಗಿ ಇದ್ದರೂ ಕೂಡ ಅವು ಕೂಡಲೇ ನಷ್ಟವಾಗುವು ಹೇಗೆ ಅಂಜನವನ್ನು ಹಾಕಿಟ್ಟರೆ ನೆಲದೆಡೆಗೆ ಗುಪ್ತವಾಗಿರುವಂತಹ ನಿಧಿಯು ಕಣ್ಣಿಗೆ ಗೋಚರಿಸುವುದು ಹಾಗೆಯೇ ಗುರುಕೃಪೆಯ ಅಂಜನದಿಂದ ಈ ಸೃಷ್ಟಿಯಲ್ಲಿ ಗುಪ್ತವಾಗಿದ್ದ ತನ್ನ ಆನಂದ ಸ್ವರೂಪವು ಪ್ರಕಟವಾಗುವುದು ಸದ್ಗುರುವಿನ ವಚನವೇ ಒಂದು ದಿವ್ಯ ಅಂಜನ ಇದರಿಂದ ಗುಪ್ತವಾಗಿರುವಂತಹ ಆತ್ಮಸ್ವರೂಪದ ಆ ಮಹಾನಿಧಿಯು ಸಿಗುವುದು ಶ್ರೀ ಶ್ರೀಧರ ಸ್ವಾಮಿ ಹೇಳುವುದೇನೆಂದರೆ ಪರಮಾತ್ಮನನ್ನು ಕಾಣಬೇಕು ಆ ಅನಂತ ಆನಂದ ಸ್ವರೂಪವನ್ನು ಅನುಭವಿಸಬೇಕು ದುಃಖರೂಪವಾಗಿ ಇರುವಂಥ ಜನ್ಮವರ್ಣದ ಈ ಸುಳಿಯಿಂದ ತನ್ನನ್ನು ತಪ್ಪಿಸಿಕೊಳ್ಳಬೇಕು ಎಂದು ಯಾರಿಗೆ ಇದೆಯೋ ಅವರು ಗುರುಗಳನ್ನು ಆಶ್ರಯಿಸಬೇಕು ಸತ್ಸಂಗ ಮಾಡಬೇಕು ಅವರ ಆಶ್ರಯದಲ್ಲಿ ಇದ್ದು ಅಧ್ಯಾತ್ಮ ಜ್ಞಾನದ ವಿಚಾರ ತಿಳಿದುಕೊಳ್ಳಬೇಕು ಸದ್ಗುರುವಿನ ಕೃಪೆಗೆ ಪಾತ್ರನಾಗಿ ತನ್ನ ಸೇವೆಯಿಂದ ಅವರನ್ನು ಮೆಚ್ಚಿಸಿ ಅವರ ಬಾಯಿಯಿಂದ ಹೊರಟ ಅಮೃತದ ವಾಕ್ಯವನ್ನು ಕೇಳಿ ಯಾವಾತನು ಆತ್ಮಸ್ವರೂಪವನ್ನು ಪಡೆದು ಮುಕ್ತನಾಗುವನೋ ಆತನ ಜನ್ಮವು ಸಾರ್ಥಕವಾಯಿತು ಗುರುವಿನ ಮುಖದಿಂದ ಹೊರಟ ಆ ಅಮೃತ ನುಡಿಯ ಉಪದೇಶದ ಹೊರತಾಗಿ ಆ ಪರಮಾತ್ಮನ ಸಾಕ್ಷಾತ್ಕಾರವೂ ಆಗುವುದಿಲ್ಲ ಇತಿಹಾಸ ಪುರಾಣಾದಿಗಳಲ್ಲಿ ನೋಡಿದರೂ ಕೂಡ ಗುರು ಸಂಪ್ರದಾಯವನ್ನು ಬೆಳೆಸಿದ್ದು ಕಂಡುಬರುತ್ತದೆ ಶ್ರೀರಾಮನು ವಸಿಷ್ಠರನ್ನು ಶ್ರೀಕೃಷ್ಣನು ಸಾಂದೀಪಿನಿಯನ್ನು ಪರಶುರಾಮನು ಶ್ರೀ ದತ್ತಾತ್ರೇಯರನ್ನು ಶ್ರೀ ಸಮರ್ಥರು ಶ್ರೀರಾಮದೇವರನ್ನು ಹಾಗೂ ಶ್ರೀ ಶ್ರೀಧರಸ್ವಾಮಿಗಳು ಶ್ರೀ ಸಮರ್ಥರನ್ನು ತಮ್ಮ ಗುರುಗಳನ್ನು ಮಾಡಿಕೊಂಡಿದ್ದು ಕಂಡುಬರುವುದು ಗುರುಗಳಲ್ಲಿಯೂ ಎರಡು ಭೇದವಿದೆ ಐಹಿಕ ಗುರು ಮತ್ತು ಪಾರಲೌಕಿಕ ಗುರು ಎಂದಿದೆ ಐಹಿಕ ಜೀವನದ ಸುಖಕ್ಕಾಗಿ ಹೇಳಿಕೊಟ್ಟ ವಿದ್ಯೆ ಅಂದರೆ ಲೌಕಿಕ ವಿದ್ಯೆ ಪಾರಲೌಕಿಕ ವಿದ್ಯೆ ಜನನ ಮರಣ ಹೋಗಲಾಡಿಸಿ ಮೋಕ್ಷ ಸಾಮ್ರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡುವ ವಿದ್ಯೆಯು ಅಧ್ಯಾತ್ಮ ಅಂತ ಹೇಳಿಸಿಕೊಳ್ಳುವುದು ಗೀತೆಯಲ್ಲಿ ಪರಮಾತ್ಮನು ವಿದ್ಯೆಗಳಲ್ಲಿ ತಾನೆಂದು ಶ್ರೀಮುಖ ಎಂದು ಹೇಳಿದ್ದು ಇದೆ ಗುರುಗಳಲ್ಲಿ ನಾನಾ ವಿಧ ಪ್ರಕಾರವಿದೆ ಮಂತ್ರಗುರು ಯಂತ್ರಗುರು ತಂತ್ರಗುರು ವಸ್ತಾದಗುರು ರಾಜಗುರು ಕುಲಗುರು ವಿದ್ಯಾಗುರು ಕುವಿದ್ಯಾಗುರು ಯತಿಗುರು ಮಾತಾಗುರು ಪಿತಾಗುರು ವೇದಗುರು ಜಗದ್ಗುರು ಸ್ವಪ್ನಗುರು ದೀಕ್ಷಾಗುರು ಪ್ರತಿಮಾಗುರು ಹೀಗೆ ಅನಂತ ಗುರುಗಳು ಇರುವರು ಇವರೆಲ್ಲರಿಗಿಂತ ನಾನಾ ಸದ್ವಿದ್ಯೆಗಳ ಗುರು ಬೇರೆಯಾಗಿರುವನು ಆತನು ಸದ್ಗುರು ಯಾವಾತನಿಗೆ ಮೋಕ್ಷ ಪಡೆಯಬೇಕು ಎಂಬ ಇಚ್ಛೆ ಇದೆಯೋ ಅವನಿಗೆ ಸದ್ಗುರು ಬೇಕು ಅಣಿಮಾದಿ ಸಿದ್ಧಿಗಳು ಒದಗಿದರೂ ಸದ್ಗುರು ಇಲ್ಲದೆ ಮುಕ್ತಿ ಇಲ್ಲ ಆತ್ಮ ಸಾಕ್ಷಾತ್ಕಾರ ಪಡೆದ ಶ್ರೇಷ್ಠ ಸಂತರನ್ನು ಸದ್ಗುರು ಅಂತ ಒಪ್ಪಿಕೊಂಡು ಸಾಧನೆ ಮಾಡಿದರೆ ಪರಮಾತ್ಮನ ಕೃಪೆಯಾಗುವುದು ಯೋಗ್ಯ ಸದ್ಗುರು ದೊರಕದೇ ಇದ್ದಲ್ಲಿ ಈ ಹಿಂದೆ ಆಗಿ ಹೋದ ಮಹಾಸಮಸ್ಥರಾದ ಸಂತರನ್ನು ತನ್ನ ಮಾನಸ ಸದ್ಗುರುವನ್ನು ತಿಳಿದು ಅವರು ಹೇಳಿದ ಸಾಧನಾ ಮಾರ್ಗದರ್ಶನ ಮುನ್ನಡೆದು ಮೋಕ್ಷ ಪಡೆಯುವುದು ನಮ್ಮ ಕರ್ತವ್ಯ ಶ್ರೀ ಸಮರ್ಥರನ್ನು ತನ್ನ ಮಾನಸ ಗುರುವೆಂದು ಬಗೆದು ಸಜ್ಜನಡಕ್ಕೆ ಹೋಗಿ ಸಾಧನೆ ಮಾಡಿ ಆತ್ಮ ಸಾಕ್ಷಾತ್ಕಾರ ಪಡೆದವರಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಕೂಡ ಒಬ್ಬರಾಗಿದ್ದಾರೆ ಸದ್ಗುರುವಿನ ಹೊರತಾಗಿ ಮೋಕ್ಷವನ್ನು ಪಡೆಯುತ್ತೇನೆ ಅಂತ ಹೇಳುವುದು ಸುಳ್ಳು ಯಾವಾತನು ಬ್ರಹ್ಮಜ್ಞಾನವು ಬೋಧಿಸಿ ಅಜ್ಞಾನ ರೂಪವಾಗಿರುವಂಥ ಅಂಧಕಾರವನ್ನು ಹೋಗಲಾಡಿಸುವನೋ ಯಾವಾತನು ತನ್ನ ಕೃಪೆಯಿಂದಲೋ ತನ್ನ ಬ ವಾಣಿಯಿಂದಲೋ ತನ್ನ ಶಾಸ್ತ್ರ ವಿಚಾರವನ್ನು ತಿಳಿಸುವ ನಿಟ್ಟಿನಿಂದಲೋ ಜೀವಾತ್ಮ ಪರಮಾತ್ಮರಲ್ಲಿ ಇರುವಂತಹ ಭೇದದ ಸಂಸ್ಕಾರವನ್ನು ಅಳಿಸಿಬಿಟ್ಟು ಸ್ವಯಂ ಪ್ರಕಾಶವಾದ ಆನಂದ ಘನ ರೂಪದಲ್ಲಿ ನಿಲ್ಲಿಸುವನು ಜೀವ ಪರಮರಲ್ಲಿ ಇರುವಂತಹ ಬ್ರಹ್ಮಸ್ವರೂಪದಲ್ಲಿ ಐಕ್ಯ ಮಾಡಿ ಬ್ರಹ್ಮ ಸಾಕ್ಷಾತ್ಕಾರವಾಗುವ ಹಾಗೆ ಯಾವಾತನು ಮಾಡುತ್ತಾನೆಯೋ ಆತನೇ ಸದ್ಗುರು ದುರ್ಲಭವೋ ವಿಷಯತ್ಯಾಗೋ ದುರ್ಲಭಂ ತತ್ವದರ್ಶನಂ ದುರ್ಲಭ ಸಹಜಾವಸ್ಥಾ ಶ್ರೀಗುರು ಕರುಣಾವಿನ ಇದು ಶ್ರೀ ಶ್ರೀಧರ ಸ್ವಾಮಿಗಳ ತತ್ತಸ್ವರಾಜ್ಯದಲ್ಲಿದ್ದ ಮಹಾವಾಣಿ ಕಾಮಬಾಧೆ ನಿಯಂತ್ರಿಸುವುದು ಬಹು ಕಷ್ಟ ಹಾಗೂ ತತ್ವದರ್ಶನವಾಗುವುದು ಬಹು ದುರ್ಲಭ ಮತ್ತು ಅವಧೂತ ಅವಸ್ಥೆ ಪಡೆಯುವುದು ಇನ್ನೂ ದುರ್ಲಭ ಇವೆಲ್ಲವೂ ಸುಲಭವಾಗಿದ್ದು ಕೇವಲ ಸದ್ಗುರುವಿನ ಕೃಪೆಯಿಂದ ಸದ್ಗುರು ಕೃಪಾ ಪ್ರಸಾದದಿಂದ ನಾವೆಲ್ಲರೂ ಮುಕ್ತರಾಗೋಣ ಅವ ಜಯ ಜಯ ರಘವೀರ ಸಮರ್ಥ ಸದ್ಗುರು ಭಗವಾನ್ ಶ್ರೀಧರ ಸ್ವಾಮಿ ಮಹಾರಾಜ್ ಕೀ ಅವಧೂತ ಚಿಂತನ ಶ್ರೀ ಓ यो ब्रह्माणं विदधाति पूर्वं यो वे वेदांशृणोति तस्मै तघुः देवमात्मबुद्धिप्रकाशं मुमुक्षुरु वै शरणमहं प्रपद्ये आदिनारायणं विष्णुं ब्रह्माणं वसिष्ठकं श्रीरामं मारुतिं वन्दे रामदासं च श्रीधरं नमःशान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः ಆನಂದಘನೂಪಾಯ ಕೇವಲ ಶಾಂತಾಯ ದತ್ತಾಯ ಗುರುವೇ ನಮಃ ಸದ್ಗುರು ದತ್ತೇ ಅವಧೂತ್ರ ಸ್ವಯೇನು ಅಂತ ಈಗ ಹೇಳಾಗ್ತದೆ ಅಕ್ಷರತ್ವರೆಣ್ಯೂತ ಸಂಸಾರ ಬಂಧನಾ ತಮಸಕ್ಷ್ಯ ಅವಧೂತ ಇರ್ಯತೆ ನಕ್ಷರತಿ ಅಕ್ಷರ ನಾಶಮೇ ಇರುವಂತಹ ಅಕ್ಷರ ಅವಧೂತ ಶಬ್ದದ ಒಂದೊಂದು ಅಕ್ಷರವೂ ಒಂದೊಂದು ಅರ್ಥವನ್ನು ಕೊಡುವುದು ಮೊದಲನೆಯ ಆ ಅಕ್ಷರ ನಷ್ಟವಾಗದೇ ಇರುವಂತಹ ಪರಮಾತ್ಮನ ಸ್ವರೂಪವನ್ನು ತೋರಿಸುವುದು ಅವಧೂತನು ಹೇಗಿರುವನು ಎಂದರೆ ನಿರ್ವಿಕಲ್ಪನಾಗಿರುವನು ವರೆಣ್ಯತ್ವಾತ್ ಅವನು ಎಲ್ಲಕ್ಕಿಂತಲೂ ಶ್ರೇಷ್ಠನಾಗಿರುವನು ಅವನಿಗಿಂತ ಮೀಲಾದದ್ದು ಯಾವುದೂ ಇಲ್ಲ ಕುಟೀಚಕ ಬಹುದಕ ಹಂಸ ಪರಮಹಂಸ ತುರ್ಯಾತೀತ ಹಾಗೂ ಅವಧೂತ ಇಂತಹ ಉತ್ತಮ ಭೂಮಿಕಲ್ಲಿ ಅತ್ರಿ ಸುತ ಶ್ರೀ ದತ್ತಾತ್ರೇಯರು ಅವಧೂತ ಸ್ಥಿತಿಯಲ್ಲಿ ಇರುವಂಥವರು ಅಷ್ಟೇ ಅಲ್ಲ ಬ್ರಹ್ಮವಿದ್ ಬ್ರಹ್ಮವಿದ್ವರ ಬ್ರಹ್ಮವಿದ್ವರೇಣ್ಯ ಬ್ರಹ್ಮ ಬ್ರಹ್ಮವಿದ್ವರಿಷ್ಠ ಎಂಬ ಕೊನೆಯ ಸ್ಥಿತಿಯಲ್ಲಿ ಶ್ರೀ ದತ್ತಾತ್ರೇಯ ಸ್ಥಾನವಾಗಿದೆ ವರ್ಣಾಶ್ರಮಗಳಿಗಿಂತಲೂ ಅತೀತವಾದ ದೇಹಾತೀತವಾದ ಅತೀ ಪವಿತ್ರವಾದ ಆತ್ಮಸ್ವರೂಪದ ಒಂದು ಸ್ಥಿತಿ ಇದೆ ಇದು ಬಹಳ ಮೇಲಿನ ಪಂಕ್ತಿಯದು ಇಂತಹ ಸ್ಥಿತಿಯಲ್ಲಿ ಯಾವಾಗಲೂ ಇರುವವನೇ ಅವಧೂತ ದತ್ತಾವತಾರಿಗಳಾದ ಶ್ರೀ ಶ್ರೀಪಾದವಲ್ಭರು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಸದ್ಗುರು ಭಗವಾನ್ ಶ್ರೀ ಶ್ರೀಧರಸ್ವಾಮಿ ಮಹಾರಾಜರು ಗಜಾನ ಮಹಾರಾಜರು ಠೇಂಬೆ ಸ್ವಾಮಿ ಮಹಾರಾಜರು ಗುಳವಣಿ ಮಹಾರಾಜರು ಶ್ರೀ ಸಮರ್ಥರಾಮ ಸ್ವಾಮಿಗಳು ಬ್ರಹ್ಮಚೈತನ್ಯ ಮಹಾರಾಜರು ಇಂತಹ ಇನ್ನೂ ಅನೇಕ ಇತರ ಸಂತ ಶ್ರೇಷ್ಠರು ಅವಧೂತರಾಗಿರುತ್ತಾರೆ ಅವಧೂತರಿಗೆ ನಿಯಮವಿಲ್ಲ ಅವಧೂತ ಭೂಮಿಕಾ ಅಂತಿಮ ಸ್ಥಿತಿ ಜ್ಞಾನ ವೈರಾಗಿದ ಪರಾಕಾಷ್ಟೆ ಅವರಲ್ಲಿ ತುಂಬಿ ತುಳುಕ್ತಾ ಇರ್ತದೆ ಇವರು ಸಿದ್ಧರೇ ಇರುತ್ತಾರೆ ಅವಧೂತ ಭೂಮಿಕಾ ಸಂಪನ್ನ ಮಹಾತ್ಮರು ಬಹಳ ವಿರಳ ಇರುತ್ತಾರೆ ಧೂತ ಸಂಸಾರ ಬಂಧನ ಎಲ್ಲ ಸಂಸಾರ ಬಂಧನಗಳಿಂದ ವಿನರ್ಮುಕ್ತರಾಗಿರುತ್ತಾರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಯಸಂಸಾರೆ ಬಹು ದುಸ್ತಾರೆ ಕೃಪಯಾ ಪಾರೇ ಪಾಹಿಮುರಾರೆ ಎಂದು ಶ್ರೀ ಶಂಕರಾಚಾರ್ಯರು ಹೇಳಿದಂತೆ ಸಂಸಾರ ಎಂದರೆ ಜನ್ಮ ಮರಣದ ಸಂಕೋಲೆ ಇದರಿಂದ ಮುಕ್ತನಾಗಬೇಕು ಅಂದರೆ ಅವಧೂತ ಅವಸ್ಥೆಯಲ್ಲಿ ಇರಬೇಕು ತತ್ವಮಸ್ಯಾಾದಿ ಲಕ್ಷ್ಯತ್ವಾ ಅವಧೂತ ಇತೀತೆ ಕೊನೆಯ ಅಕ್ಷರವಾದ ತ ಇದು ತತ್ವಮಸಿ ಮಹಾವಾಕ್ಯದ ಸಂಕೇತ ಇದು ಛಾಂದ್ರಗಿಪುನಶ್ಚಿನ್ ಮಹಾವಾಕ್ಯ ಅಸಿ ಮೂರು ಶಬ್ದ ಇದೆ ನೀನು ಅದಾಗಿದ್ಯೇ ಎಂದು ಇದರ ಅರ್ಥ ನೀನು ಪರಮಾತ್ಮನೇ ಅಹುದು ಈ ವಾಕ್ಯದಲ್ಲಿ ಎರಡು ಶಬ್ದಗಳಿದ್ದಾವೆ ವಾಚ್ಯ ಹಾಗೂ ಲಕ್ಷ್ಯ ವಾಚ್ಯ ಯಾವುದು ಜೀವ ಲಕ್ಷ್ಯ ಯಾವುದು ಪರಬ್ರಹ್ಮ ನೀನು ಜೀವವಲ್ಲ ಪರಬ್ರಹ್ಮ ಇದೆಯೇ ಎಂಬುದಾಗಿ ಇದರ ಅರ್ಥ ಸರ್ವಚಿಂತಾಂ ಸಂಸೃಜ್ಯ ಅಹಂ ಬ್ರಹ್ಮೇತಿ ಭಾವಯ ಅಹಂ ಬ್ರಹ್ಮೇತಿ ನಿಶ್ಚಿತ್ಯ ಅಹಂ ಭಾವಂ ಪರಿತ್ಯಜ ಎಲ್ಲ ಚಿಂತೆಗಳನ್ನು ಬಿಟ್ಟು ತಾನು ಬ್ರಹ್ಮವೆಂದು ಆಲೋಚಿಸಿ ನಿಶ್ಚಿತ್ಯ ಮನಸ್ಸಿನಿಂದ ಇರು ಎಂದು ಅವಧೂತರಾದ ಶ್ರೀ ಶ್ರೀಧರ ಸ್ವಾಮಿಗಳ ಉಪದೇಶ ನವ ಪ್ರಜಾಪತಿಗಳಲ್ಲಿ ಒಬ್ಬರಾದ ಅತ್ರೆಯೇ ಋಷಿಗಳು ಮುಮ್ಮೂರ್ತಿಗಳನ್ನು ತನ್ನ ಮಕ್ಕಳನ್ನಾಗಿ ಪಡೆಯಲು ಅತಿ ಘೋರ ತಪಸ್ಸನ್ನು ಮಾಡಿದರು ಇದನ್ನು ಈಡೇರಿಸಲು ಪರಮಾತ್ಮನೇ ತ್ರಿಮುಖ ದತ್ತಾತ್ರೇನಾಗಿ ದರ್ಶನ ಕೊಟ್ಟು ಅವರನ್ನು ಸಂತರಿಸಿದ್ದು ಶಾಂಡೀಲಿ ಪುನಶತ್ನಲ್ಲಿ ಬಂದದ್ದು ಇರುತ್ತದೆ ಪುರಾಣದಲ್ಲಿ ದತ್ತಾವತಾರ ಬೇರೆ ರೀತಿಯಿಂದ ತಿಳಿಸಿದ್ದಿದೆ ಅನಸೂಯು ಬಹಳ ಪತಿವ್ರತೆಯಾಗಿದ್ದಳು ಅವರ ಪಾತಿವೃತ್ತಿಯನ್ನು ಪರೀಕ್ಷೆ ಮಾಡಲು ನಾರದರು ಬಂದರು ನಾರಂ ದದಾತೀತಿ ನಾರದ ನಾರಂ ಜ್ಞಾನಂ ಜ್ಞಾನ ನಿಧಿಯಾದ ನಾರದರು ಅವಳ ಮುಂದೆ ಕಲ್ಲುಗಳನ್ನು ಇಟ್ಟು ಅದನ್ನು ಬೇಯಿಸಿ ಮೋದಗಳನ್ನಾಗಿ ಪ ಮಾರ್ಪಡಿಸಿಕೊಡಲು ಹೇಳಿದರು ಅದರಂತೆ ಅನಸೂಯಿ ಕಲ್ಲುಗಳನ್ನು ಬೇಯಿಸಿ ಮೋದುಗಳನ್ನಾಗಿ ಮಾಡಿಕೊಟ್ಟಳು ಅವಧೂತ ಸ್ಥಿತಿಯಲ್ಲಿ ತ್ರಿಮೂರ್ತಿಗಳ ಅವತಾರ ಆಗುವುದರಿಂದ ಲಕ್ಷ್ಮೀ ಪಾರ್ವತಿ ಹಾಗೂ ಸರಸ್ವತಿಯರು ಪರೀಕ್ಷೆ ಮಾಡಿದರು ಅನಸೂಯೋ ಜ್ಞಾನಿಯೋ ಅಜ್ಞಾನಿಯೋ ಎಂಬುದನ್ನು ನೋಡುವುದಕ್ಕಾಗಿ ತ್ರಿಮೂರ್ತಿಗಳು ಅತಿಥಿ ರೂಪದಲ್ಲಿ ಬಂದರು ಇವಳು ದೇಹಾಭಿಮಾನ ಬಿಟ್ಟಿದ್ದಾಳೋ ಇಲ್ಲವೋ ಎಂದು ಪರೀಕ್ಷಿಸುವುದಕ್ಕಾಗಿ ದಿಗಂಬರಳಾಗಿ ಬಂದು ಭಿಕ್ಷೆ ಹಾಕಲು ಹೇಳಿದರು ತ್ರಿಮೂರ್ತಿಗಳಿಗೆ ಯಾವುದೇ ವಿಕಾರ ಇಲ್ಲದೇ ಇರುವುದರಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯದ ಕಾರ್ಯವನ್ನು ನೆರವೇರಿಸುತ್ತಾ ಇದ್ದಾರೆ ಸುಮ್ಮನೆ ಅಪಹಾಸ್ಯ ಮಾಡುವುದು ಅಹಂಕಾರಕ ಭಾಷೆ ಇಲ್ಲಿ ಬಂದಿರುವವರು ತನ್ನ ಪುತ್ರರು ಎಂಬ ಭಾವನೆಯಿಂದಿರುವಾಗಲೇ ತ್ರಿಮೂರ್ತಿಗಳು ಮೂರು ಮಕ್ಕಳಾದರು ಅವರೇ ಚಂದ್ರ ದತ್ತ ದೂರ್ವಾಸರೆಂದು ಪ್ರಖ್ಯಾತಿಯಾದರು ದತ್ತನಲ್ಲಿ ತಮ್ಮ ಅಂಶವನ್ನು ಇಟ್ಟು ಚಂದ್ರ ದೂರ್ವಾಸರು ಅಲ್ಲಿಂದ ತೆರಳಿದರು ಮುಂದೆ ದತ್ತಾತ್ರೇಯರೇ ಅವಧೂತ ಎನಿಸಿಕೊಂಡರು ದತ್ತಾವತಾರವು ಮಾರ್ಗಶೀರ್ಷಿ ಮಾಸದಲ್ಲಿ ಆಗಿರುವುದರಿಂದ ಈ ಮಾಸವೇ ವಿಶೇಷವೆಂದು ಗೀತೆಯಲ್ಲಿಯೂ ಬಂದಿದೆ ಮಾಲಾ ಕಮಂಡರು ಬ್ರಹ್ಮನ ಸಂಕೇತ ತ್ರಿಶೂಲ ಡಮರು ವೃದ್ಧನ ಸಂಕೇತ ಹಾಗೂ ಶಂಖಚಕ್ರವು ವಿಷ್ಣುವಿನ ಸಂಕೇತ ಅಲ್ಲದೆ ಮೂರು ಮುಖದಿಂದ ಒಪ್ಪುವ ಸದ್ಗುರು ದತ್ತಾತ್ರೇಯ ವಧೂತರು ಗುರುಕುಲಕ್ಕೆ ಆದಿ ಗುರುವಾಗಿ ಇಂದಿಗೂ ಭೂತಲದಲ್ಲಿ ಪರ್ಯಟನೆ ಮಾಡುತ್ತಾ ಧರ್ಮ ಜಾಗೃತಿ ಮಾಡುತ್ತಾ ಇರುವರೆಂದು ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಅಭಿಮತ ಶ್ರೀ ದತ್ತಕ್ಷೇತ್ರಗಳು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ತುಂಬ ಇದೆ ಗಣಗಾಪುರ ಕುರುಗಡ್ಡೆ ನರಸೋಮನವಾಡಿ ಔದಂಬರ ಮೊದಲ ಪ್ರಸಿದ್ಧ ಕ್ಷೇತ್ರ अवधूतचिन्तनश्रीगुरुदेवदत् सद्गुरुभगवान् श्रीधरस्वामिमहाराज की जय जयरघुवीरसमर्थ ॐ तत्सत्